ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂದೇಶ್ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್ ಮಾಡೋದಕ್ಕೆ ನಾನಿಲ್ಲಿ 3/4 kg ಆಗುವಷ್ಟು ಮಟನನ್ನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಟನನ್ನು ಬೇಯಿಸ್ಕೊಳ್ಳೋಣ. ಮಟನ್ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಕಾಯಿಸಿಬಿಟ್ಟು ಅದಕ್ಕೆ 3-4 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಸೇರಿಸೋದು ಬೇಡ, ಮಟನಲ್ಲಿ ಸ್ವಲ್ಪ ಕೊಬ್ಬಿನಂಶ ಇರುತ್ತೆ, ಹಾಗಾಗಿ ಒಂದು 3-4 ಚಮಚ ಎಣ್ಣೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, 1-2 ಜಜ್ಜಿರುವಂಥ ಶುಂಠಿ, ಹಾಗೆಯೇ 4-5 ಜಜ್ಜಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು. ಹಾಗೆಯೇ 1-2 ಈರುಳ್ಳಿನ ಚೆನ್ನಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು 1-2 ನಿಮಿಷ ಆದ್ರೂ. ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಐಟಮ್ಸ್ನ. ಚೆನ್ನಾಗಿ 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಮಟನನ್ನು ಸೇರಿಸ್ಕೊಳ್ಳೋಣ. ಸೊ ನೀರಿನಂಶ ಎಲ್ಲ ರಿಮೂವ್ ಮಾಡಿಬಿಟ್ಟು ಮಟನನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಓಪನಲ್ಲಿ ಇಟ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಶಿನ ಪುಡಿ ಸೇರಿಸಿದ ಮೇಲೆ ಮತ್ತೆ 1 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ಸೊ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಮಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮಟನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಮಸಾಲೆಗೆ ಮತ್ತೆ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ 1-2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. 2 ಲೋಟ ನೀರು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 4-5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು. ಎಳೆ ಮಾಂಸ ಆದರೆ 3-4 ವಿಷಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಮಟನ್ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ನ ಕಾಯಿಸಿಬಿಟ್ಟು ಅದಕ್ಕೆ 1-2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1/2 ಪೀಸ್ ಚಕ್ಕೆ, 1 ಏಲಕ್ಕಿ, ಹಾಗೆಯೇ 1 ಲವಂಗನ ಸೇರಿಸ್ಕೊಂಡಿದ್ದೀನಿ. 1-8 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ 3-4 ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ಬೇಕು. 1 ಚಮಚ ಆಗುವಷ್ಟು ಕಾಳುಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2-3 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಮಸಾಲೆ ಐಟಮ್ಸ್ನ. ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಒಂದೇ ಸಲಕ್ಕೆ ಸೀದೋಗುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಐಟಮ್ಸ್ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ, 1-2 ಚಮಚ ಎಣ್ಣೆನ. ಇವಾಗ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. 10 ಬೆಳ್ಳುಳ್ಳಿ ಎಸಳು, ಹಾಗೆಯೇ 4 ಪೀಸ್ ಆಗುವಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಚಿಕ್ಕ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. 1 ತೆಂಗಿನಕಾಯಲ್ಲಿ 1/4 ಭಾಗ ಆಗುವಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಆದ್ರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಕೂಡ 2-3 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಪೂರ್ತಿಯಾಗಿ ತಣದ ಮೇಲೆ ಅದನ್ನ 1 ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ರುಬ್ಬೋದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆಯೇ ಮಸಾಲೆ ಐಟಮ್ಸ್ ಎಲ್ಲನೂ ಸೇರಿಸ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ. ಜೊತೆಗೆ ಇದಕ್ಕೆ 1 ಚಮಚ ಆಗುವಷ್ಟು ಗರಂ ಮಸಾಲೆ ಪೌಡರ್ನ ಸೇರಿಸ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಶಿನ ಪುಡಿ, ಹಾಗೆಯೇ 1 ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಪೂರ್ತಿ ಹಣ್ಣಾಗಿರುವಂಥ ಟೊಮ್ಯಾಟೋನ. 1/4 ಕಪ್ ಆಗುವಷ್ಟು ಪುದೀನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಎಲ್ಲ ಐಟಮ್ಸ್ ಸೇರಿಸಿದ ಮೇಲೆ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನೊಂದು 1/2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೊಪ್ಪಲ್ಲೂ ಸ್ವಲ್ಪ ನೀರಿರುತ್ತೆ, ಹಾಗಾಗಿ ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ನೀರು ಸೇರಿಸಿದ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಎಲ್ಲ ಐಟಮ್ಸ್ನ. ಸೊ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆನ. ಸೊ ನನ್ನ ಮಟನನ್ನು 1-5 ವಿಷಲ್ ಬರೋವರೆಗೂ ಬೇಯಿಸ್ಕೊಂಡು ಅದನ್ನ ಕುಕ್ಕರಿಂದ ರಿಮೂವ್ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ. ಸೊ ನನ್ನ ಮಟನ್ ಬೇಯಿಸಿರುವಂಥ ನೀರು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಗೆದಿಟ್ಟು ಮತ್ತು ಮಸಾಲೆ ಸೇರಿಸಿದ ಮೇಲೆ ಹದ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು. ಮಟನ್ ಬೇಯಿಸಿರುವಂಥ ನೀರು ಜಾಸ್ತಿ ಇದೆ ಅಂದರೆ ಅದನ್ನ ಸೂಪಾಗಿನೂ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನನಗೆ ಹದ ಕರೆಕ್ಟ್ ಆಗಿದೆ, ನೀರೇನು ಜಾಸ್ತಿ ಆಗಿಲ್ಲ, ಹಾಗೆಯೇ ನೀರೇನು ನಾನು ಸೇರಿಸ್ಕೊಳ್ತಾ ಇಲ್ಲ ಎಕ್ಸ್ಟ್ರಾ. ಮಟನ್ ಬೇಯಿಸಿರುವಂಥ ನೀರೇ ಸಾಕಾಗಿದೆ ನನಗೆ. ಈ ಸ್ವಲ್ಪ ಕುದ್ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಗ್ರೇವಿ. ಇವಾಗ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೊ ನಾನು ಮಟನ್ಗೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಗ್ರೇವಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇರೇನು ಐಟಮ್ ಸೇರಿಸೋದು ಬೇಡ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಸಾಲೆನ. ಸೊ ನಾನೊಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದಿಬಿಟ್ಟು ದಪ್ಪ ಆಗಿದೆ, ಅದು ಕರೆಕ್ಟಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆದಾಗಿದ್ದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೇನು ಬೇಯಿಸೋದು ಬೇಡ. ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ರೆಡಿಯಾಗಿದೆ. ಇವಾಗ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಇವಾಗ ಸರ್ವ್ ಮಾಡೋದಕ್ಕೆ ತಯಾರಾಗಿದೆ. ಮುದ್ದೆ ಜೊತೆ, ದೋಸೆ, ಇಡ್ಲಿ, ಹಾಗೆಯೇ ರೈಸ್ ಜೊತೆ, ಪರಾಟೆ ಜೊತೆಗೆಲ್ಲ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.